ಸತ್ತು ಹೋದವರನ್ನ ಹತ್ತು ಮರೆಯಬಹುದು, ಆದರೆ ಬಿಟ್ಟು ಹೋದವರನ್ನ ಸತ್ತು ಮರೆಯಬೇಕು. ಜೀವನದಲ್ಲಿ ತುಂಬ ಸಂಬಂಧಗಳು ಇರುವುದು ಮುಖ್ಯವಲ್ಲ, ಆದರೆ ಆ ಸಂಬಂಧದಲ್ಲಿ ಜೀವನ ಇರುವುದು ತುಂಬ ಮುಖ್ಯ. ಪರರ ಇಚ್ಛೆಗೆ ಒಪ್ಪಿ ಎಡವಬೇಡ, ನಿನ್ನ ಮನದ ಇಚ್ಛೆಯ ವಿರುದ್ಧ ನಡೆಯಬೇಡ. ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ, ಆದರೆ ಪ್ರಯತ್ನಗಳನ್ನೇ ಮಾಡದಿರುವುದು ಜೀವನದಲ್ಲಿನ ದೊಡ್ಡ ಸೋಲು. ನಡೆದಷ್ಟು ದಾರಿ ಇದೆ, ಪಡೆದಷ್ಟು ಭಾಗ್ಯವಿದೆ. ಮನಸ್ಸು ನೋಯಿಸಲು ನಿಮಿಷ ಸಾಕು, ಆದರೆ ನೊಂದ ಮನಸ್ಸು ಸರಿಪಡಿಸಲು ವರ್ಷಗಳೇ ಬೇಕು. ಸುಖದಲ್ಲಿ ಬೆಳೆದವನು ಕಷ್ಟವನ್ನು ಅನುಭವಿಸದೇ ಇರಲಾರ, ಕಷ್ಟದಲ್ಲಿ ಬೆಳೆದವನು ಸುಖವನ್ನು ಅನುಭವಿಸದೆ ಸಾಯಲಾರ. ತುಂಬಿದ ಜೇಬು 100 ಆಟವಾಡಿಸುತ್ತದೆ, ಖಾಲಿ ಜೇಬು 100 ಪಾಠ ಕಲಿಸುತ್ತದೆ. ಅಂದುಕೊಳ್ಳುವುದು ಜೀವನವಲ್ಲ, ಹೊಂದಿಕೊಳ್ಳುವುದು ನಿಜವಾದ ಜೀವನ. ಕಷ್ಟ ಮತ್ತು ಸಮಸ್ಯೆಗಳಿಗೆ ಎರಡೇ ಔಷಧ, ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ಅದೇ ರೀತಿ ನಮ್ಮನ್ನು ದುಳಿಯುವವರು 100 ಜನರಾದರೆ ಕಾಪಾಡಲು ಸಹ ಒಬ್ಬನಿರುತ್ತಾನೆ. ಪ್ರಪಂಚ ಹೇಗಿದೆ ಎಂದರೆ, ನೋವು ತನಗಾದರೆ ಮಾತ್ರ ಅದು ನೋವು, ಬೇರೆಯವರಿಗಾದರೆ ಅದು ಅವರ ಹಣೆಬರಹ ಅಂತ ಹೇಳ್ತಾರೆ. ಬೇಕು ಅನ್ನೋರು ಬೆಟ್ಟದ ತುದಿಯಲ್ಲಿದ್ದರೂ ಹುಡುಕಿ ಬರ್ತಾರೆ, ಬೇಡ ಅನ್ನೋರು ಕಣ್ಣೆದುರುಗಿದ್ದರೂ ಕಡೆಗಣಿಸುತ್ತಾರೆ. ನೀ ಚಿಗುರುವೆ ಎಂದು ತಿಳಿದಾಗ ಜನರು ನಿನ್ನನ್ನು ಚಿವಿಟಲು ಪ್ರಯತ್ನಿಸುತ್ತಾರೆ. ಅವರನ್ನು ಎದುರಿಸಿ ನೀ ಮರವಾಗಿ ಬೆಳೆದು ನಿಲ್ಲೋ, ನಿನ್ನ ನೆರಳ ಬಯಸಿ ಬರುತ್ತಾರೆ. ನಂಬಿಕೆ ಎನ್ನುವುದು ಪ್ರಾಣವಿದ್ದ ಹಾಗೆ, ಒಮ್ಮೆ ಹೋದರೆ ಮತ್ತೆ ಮರಳಿ ಬರುವುದಿಲ್ಲ. ಜನರಿಗೆ ಮಾತನಾಡಲು ವಿಷಯ ಬೇಕು, ಅದು ನನ್ನದಾದರೂ ಸರಿ ನಿಮ್ಮದಾದರೂ ಸರಿ. ಇದಕ್ಕೆಲ್ಲ ತಲೆ ಕೆಡಿಸಿಕೊಂಡು ಕೊರಗುವುದರಿಂದ ಮೊದಲು ನೀ ಹಿಂದೆ ಸರಿ. ಚಿಂತಿಸದಿರೋ. ಕೆಟ್ಟವರಿಗೆ ಕಾಲ ಸಮಯಕ್ಕೆ ಹೇಗೆ ಕಾಲು ಎಳೆಯುತ್ತದೆಯೋ ಹಾಗೆ ಒಳ್ಳೆಯವರಿಗೆ ಕಾಲ ಸಮಯಕ್ಕೆ ಸರಿಯಾಗಿ ಕೈ ಹಿಡಿಯುತ್ತದೆ. ಶ್ರೀಮಂತರನ್ನು ಬೆಳಿಗ್ಗೆ ಅಲಾರಂ ಎಬ್ಬಿಸಿದರೆ ಬಡವರನ್ನು ಸಮಸ್ಯೆಗಳು ಎಬ್ಬಿಸುತ್ತವೆ. ಜೀವನದಲ್ಲಿ ಹಸಿವು, ಅವಮಾನ, ನೋವು, ಸೋಲು ಮತ್ತು ತಿರಸ್ಕಾರ ಕಲಿಸುವಷ್ಟು ಪಾಠ ಯಾವ ವಿದ್ಯಾಲಯವೂ ಕಲಿಸುವುದಿಲ್ಲ. ನನ್ನನ್ನು ನಂಬಿದವರನ್ನು ನಾನು ಮೋಸ ಮಾಡುವುದಿಲ್ಲ, ನನ್ನನ್ನು ಮೋಸ ಮಾಡಿದವರನ್ನು ಮತ್ತೆ ಜೀವನದಲ್ಲಿ ಎಂದಿಗೂ ನಂಬುವುದಿಲ್ಲ. ಇದೇ ನನ್ನ ವ್ಯಕ್ತಿತ್ವ. ಆತ್ಮೀಯ ಹೆತ್ತವರೇ, ವಿವಾಹದಲ್ಲಿ ವಿಫಲವಾದ ನಿಮ್ಮ ಹೆಣ್ಣು ಮಕ್ಕಳನ್ನು ದಯವಿಟ್ಟು ಸ್ವಾಗತಿಸಿ. ಏಕೆಂದರೆ ವಿವಾಹ ವಿಫಲವಾಗಿ ಪ್ರಾಣ ಕಳೆದುಕೊಳ್ಳುವ ಮಗಳಿಗಿಂತ ವಿಚ್ಛೇದನ ಪಡೆದು ನಮ್ಮ ಜೊತೆ ಇರುವ ಜೀವಂತ ಮಗಳು ಎಷ್ಟೋ ಉತ್ತಮ. ಯಾವುದಕ್ಕೂ ಜಾಸ್ತಿ ಆಸೆ ಪಡಬೇಡಿ, ಏಕೆಂದರೆ ನಮ್ಮ ಹಣೆ ಬರಹದಲ್ಲಿ ಏನು ಬರೆದಿದೆಯೋ ಅದೇ ನಮಗೆ ಸಿಗುವುದು, ಹೊರತು ಬೇರೆ ಯಾವುದೂ ಸಿಗುವುದಿಲ್ಲ. ಒಂದು ಸುಳ್ಳಿನಿಂದ ಕಳೆದು ಹೋದ ನಂಬಿಕೆ 1000 ನಿಜ ಹೇಳಿದರೂ ಬರುವುದಿಲ್ಲ. ಸಮಯವಿದ್ದಾಗ ಏನೂ ಅರ್ಥವಾಗುವುದಿಲ್ಲ, ಎಲ್ಲ ಅರ್ಥವಾದಾಗ ಸಮಯವಿರುವುದಿಲ್ಲ. ಯೋಚಿಸಿ ಜೀವಿಸಿ. ಸೋತಾಗೆಲ್ಲ ನಮ್ಮನ್ನು ಮೇಲೆತ್ತುವ ಆಯುಧವೇ ನಮ್ಮ ನಗು. ನಮ್ಮ ಮುಂದೆ ನಮ್ಮವರಂತೆ, ಬೇರೆಯವರ ಮುಂದೆ ಅವರಂತೆ ನಡೆಸುತ್ತಾರೆ ಕೆಲವರು, ನಮಗೆ ಗೊತ್ತಿಲ್ಲದಂತೆ. ಯಾಕೇಳಿ, ಈ ರೀತಿ ಮಾಡುವವರನ್ನೇ ನಾವು ನಂಬೋದು. ಅದಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ದುಃಖ ಎಲ್ಲರಿಗೂ ಇರುತ್ತದೆ. ಆದರೆ ಎಂದು ಧೃತಿಗೆಡದೆ ಧೈರ್ಯದಿಂದ ನೀವು ನೀವಾಗಿ ಮುನ್ನುಗ್ಗಿ, ಕಾಣದ ದೇವರಿಗೆ ಹೆದರದೇ ಇರುವವರಿಗೆ ಇವತ್ತು ಕಾಣದ ಜೀವಿಗೆ ಹೆದರಿ ಜೀವನ ಮಾಡೋ ಪರಿಸ್ಥಿತಿ ಬಂದಿದೆ. ಅತಿ ದೊಡ್ಡ ಗುರುಮಂತ್ರವಿದು. ನೀವು ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ, ಅದು ಒಂದು ದಿನ ನಿಮ್ಮ ಜೀವನವನ್ನು ನಾಶ ಮಾಡುತ್ತದೆ. ನಮ್ಮ ಜೀವನದಲ್ಲಿ ಅವಸರಕ್ಕೆ ಸಹಾಯ ಮಾಡುವವರು ಅತಿ ಕಡಿಮೆ ಜನವಿರುತ್ತಾರೆ, ಆದರೆ ಅವಸರಕ್ಕೆ ಬಳಸಿಕೊಳ್ಳುವವರು ಮಾತ್ರ ಬಹಳ ಜನ ಇರುತ್ತಾರೆ. ಪ್ರೀತಿಯ ವೀಕ್ಷಕರೇ, ಪಂಡಿತ್ ಮೀನಾ ಶ್ರೀನಿವಾಸ್ ಅವರೊಂದಿಗೆ ನೇರವಾಗಿ ಮಾತನಾಡಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಯನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ಶುಭವಾಗಲಿ. ನಮಸ್ಕಾರ.